ಕೋಲಾರ ತಾಲೂಕಿನ ದಿನ್ನೆ ಹೊಸಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ನೂತನವಾಗಿ ನಿರ್ಮಿಸಿರುವ ಮುನೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಹಾಗೂ ದೇವಾಲಯ ಮಹೋತ್ಸವದಲ್ಲಿ ಮಂಜುನಾಥ್ ಗೌಡ ಭಾಗಿಯಾಗಿ ದೇವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗ್ರಾಮಗಳಲ್ಲಿ ದೇವಾಲಯದ ನಿರ್ಮಾಣದಿಂದ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಸಹಬಾಳ್ವೆ ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ದೇವಾಲಯಕ್ಕೂ ತಮ್ಮದೇ ಆದ ಇತಿಹಾಸವಿರುತ್ತದೆ. ನಮ್ಮ ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದರೆ ನಮಗೆ ಯಾವುದೇ ಕೆಡಕು ಉಂಟಾಗುವುದಿಲ್ಲ. ಗ್ರಾಮಗಳಲ್ಲಿ ಶಾಂತಿ ನೆಲೆಸಲು ದೇವಾಲಯಗಳ ನಿರ್ಮಾಣದಿಂದ ಸಾಧ್ಯ. ಮಂದಿರಗಳ ನಿರ್ಮಾಣ ಯಾವುದೇ ಗಲಾಟೆ ತಂಟೆ ತಕರಾರು ಇಲ್ಲದೆ ಆಗಬೇಕು. ಆಗ ಮಾತ್ರ ಗ್ರಾಮಗಳಲ್ಲಿ ಶಾಂತಿ ಸಹಬಾಳ್ವೆ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಗ್ರಾಮಸ್ಥರು ಇಚ್ಛಾಶಕ್ತಿ ಹಾಗೂ ಸೌಹಾರ್ದತೆಯಿಂದ ಮುನೇಶ್ವರ ದೇವಾಲಯ ನಿರ್ಮಾಣ ಮಾಡಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಎಂದರು. ಇನ್ನು ದೇವಾಲಯ ಅಭಿವೃದ್ಧಿಗೆ ಮಂಜುನಾಥ್ ಗೌಡರು 50,000 ಧನ ಸಹಾಯ ಮಾಡಿ ಗ್ರಾಮಸ್ಥರಿಗೆ ಶುಭ ಕೋರಿದರು. ಒಂದು ದೇವಸ್ಥಾನ, ಒಂದು ಹಳ್ಳಿನಲ್ಲಿ ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನ ಮನುಷ್ಯನಿಗೆ ಏಕಾಗ್ರತೆ, ನೆಮ್ಮದಿ, ತಾಳ್ಮೆ ಮತ್ತು ನಾನು ಧರ್ಮನಿಷ್ಠೆಯಿಂದ ನಡಿಬೇಕು ಅನ್ನೋದನ್ನ ಅದು ಒಂದು ಆತ್ಮಸಾಕ್ಷಿಯಾಗಿ ಭಕ್ತಿನ ತೋರಿಸಿದಾಗ ಇವೆಲ್ಲ ಬರ್ತದೆ. ಅದು ಬಹಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು, ಮುಖಂಡರು ಹಾಗೂ ಮತ್ತಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.